ನಮಸ್ಕಾರ ಸ್ನೇಹಿತರೆ, ದಿವ್ಯ ಹುಡುಗರ ಮಂಚದ ಆಟದ ಬಗ್ಗೆ ಈಗ ಹೊಸ ಒಂದು ಫೋಟೋ ಲೀಕ್ ಆಗಿದ ಕಾರಣಕ್ಕೆ ಪ್ರಶಾಂತ್ ಸಂಬರ್ಗಿ ಒಂದು ಮಾಹಿತಿಯೊಂದನ್ನು ಕೊಟ್ಟಿದ್ದಾರೆ. ಈ ಫೋಟೋ ಲೀಕ್ ಮಾಡಿದ್ದು ನಾನಲ್ಲ, ಯಾರು ಅಂತ ಹೇಳ್ತೀನಿ ಕೇಳಿ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗಾಗಲೇ ಬಿಗ್ ಬಾಸ್ 8 ಶೋ ಮುಗಿದಿದ್ದು, ಅದ್ಧೂರಿಯಾಗಿ ನಡೆದ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದಲ್ಲಿ ಮಂಜು ಪಾವಗಡ ಮತ್ತು ಬಿಗ್ ಬಾಸ್ ಕಿರೀಟವನ್ನು ಮುಡಿಗೇರಿಸಿಕೊಳ್ಳೋದ್ರ ಜೊತೆಗೆ 53 ಲಕ್ಷ ಹಣವನ್ನು ಗೆದ್ದುಕೊಂಡಿದ್ದಾರೆ. ಇನ್ನು ಎಲ್ಲ ಬಿಗ್ ಬಾಸ್ ಸೀಸನ್ಗಳಂತೆ ಈ ಸೀಸನ್ ಸಹ ಲವ್ ಸ್ಟೋರಿ ಮತ್ತು ಇದಕ್ಕೆ ಸಾಕ್ಷಿಯಾಗಿದ್ದು ಕೆಪಿ ಅರವಿಂದ್ ದಿವ್ಯ ಹುಡುಗ ಅವರ ಜೋಡಿ. ಇವರಿಬ್ಬರ ಪ್ರೀತಿಯ ವಿಚಾರಕ್ಕೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿಯಾಗಿತ್ತು. ಇದೇ ವೇಳೆ ದಿವ್ಯ ಹುಡುಗ ಮತ್ತು ಬೇರೆ ಒಬ್ಬ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿದ್ದ ಫೋಟೋವೊಂದನ್ನು ಹೊರಗಡೆ ಲೀಕ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ನು ಇದರ ಜೊತೆಗೆ ಕೆಪಿ ಅರವಿಂದ್ ಮತ್ತು ಯುವತಿಯರ ಜೊತೆ ಇದ್ದ ಫೋಟೋವೊಂದನ್ನು ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ತಮ್ಮ ಮಗಳ ಫೋಟೋ ಹೀಗೆ ಮೀಡಿಯಾದಲ್ಲಿ ಸುದ್ದಿಯಾಗಿದ್ದರನ್ನು ಕಂಡು ಅವರ ಕುಟುಂಬದವರು ನ್ಯಾಯಾಲಯದ ಮೆಟ್ಟಿಲೇರಿ ತಮ್ಮ ಕುರಿತಂತೆ ಪ್ರಸಾರವಾಗುತ್ತಿರುವ ಸುದ್ದಿಗಳನ್ನು ನಿಲ್ಲಿಸುವಂತೆ ದೂರು ನೀಡಿದ್ದರು. ಇನ್ನು ಹೊರಗಡೆಗೆಲ್ಲ ನಡೆಯುತ್ತಿರುವ ವೇಳೆಯೇ ವೈಲ್ಡ್ ಕಾರ್ಡ್ ಆಗಿ ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಚಕ್ರವರ್ತಿ ಚಂದ್ರಚೂಡ್ ಅವರು ಮಧ್ಯರಾತ್ರಿ ಹೆಲ್ಮೆಟ್ ಆಗಿ ಹೊರಗೆ ಬಂದಿದ್ದು ಕೆಪಿ ಕಾರಣ ಪ್ರಶಾಂತ್ ಸಂಬರ್ಗಿಯ ಎಂದು ಆರೋಪ ಮಾಡಿದರು. ಹೌದು, ಪ್ರಶಾಂತ್ ಸಂಬರ್ಗಿ ಈ ಫೋಟೋಗಳನ್ನು ಲೀಕ್ ಮಾಡಿದ್ರಿಂದ ಚಕ್ರವರ್ತಿ ಅವರು ಕೂಡ ಹೇಳ್ಕೊಂಡಿದ್ರು. ಹೌದು, ಎರಡನೇ ನ್ಯಾಂಕ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಮುಂಚೆ ಇದೆಲ್ಲ ಪ್ಲ್ಯಾನ್ ಮಾಡಿ ಒಳಗೆ ಬಂದಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಮಾಡಿದ್ರು ಪ್ರಶಾಂತ್ ಮೇಲೆ ಚಕ್ರವರ್ತಿ ಚಂದ್ರಚೂಡ್ ಅವರು. ಇನ್ನು ಈಗ ಹೊರಗೆ ಬಂದಿರುವ ದಿವ್ಯ ಹುಡುಗ ಅವರಿಗೆ ಹೊರಗೆ ನಡೆದಿರುವ ವಿಷಯ ಬಗ್ಗೆ ತಿಳಿದಿದ್ದು ಕುಟುಂಬದವರು ನ್ಯಾಯಾಲಯದ ಕಟ್ಟಕಡೆ ಹತ್ತಿದ್ದು ಈ ಎಲ್ಲ ವಿಚಾರಗಳು ತಿಳಿದಿದೆ. ತನ್ನ ಬಗ್ಗೆ ಈಗೆಲ್ಲ ಅಪಪ್ರಚಾರ ಮಾಡಿರೋದ್ರ ಬಗ್ಗೆ ಶಾಕ್ ಕೂಡ ಆಗಿದ್ದಾರೆ. ದಿವ್ಯ ಹುಡುಗ ಅವರು ಇನ್ನೂ ತಮ್ಮ ಮೇಲೆ ಬಂದಿರುವ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಶಾಂತ್ ಅವರ ಈ ಥರ ಒಬ್ಬರ ಫೋಟೋ ಬಿಡುಗಡೆ ಮಾಡುವಾಗಿದ್ದರೆ ನಾನು ಹೊರಗಡೆ ಇದ್ದಾಗಲೇ ಮಾಡುತ್ತಿದ್ದೆ, ನನ್ನ ಮೇಲೆ ಬಂದಿರೋ ಆರೋಪ ಸುಳ್ಳು, ನಾನೇ ಮಾಡಿಸಿದ್ದೇನೆ ಎಂಬುದಕ್ಕೆ ಏನಾದರೂ ಆಧಾರ ಇದ್ದಲ್ಲಿ ಹೇಳಲಿ ಎಂದು ಸವಾಲು ಹಾಕಿದ್ದಾರೆ ಪ್ರಶಾಂತ್ ಸಂಬರ್ಗಿ ಅವರು. ಇನ್ನು ದಿವ್ಯ ಅವರ ಈ ಫೋಟೋ ಬಿಡುಗಡೆ ಮಾಡಿದ್ದು ಯಾರು ಎಂಬುದರ ವಿಚಾರವನ್ನು ತಿಳಿಸಿದ್ದು, ದಿವ್ಯ ಅವರ ಫೋಟೋ ಬಿಡುಗಡೆ ಮಾಡಿದ್ದು ಹುಡುಗನೇ, ದಿವ್ಯ ಅವರ ತಾಯಿ ಬಳಿ ಈಗಾಗಲೇ ಕ್ಷಮೆ ಕೇಳಿದ್ದಾನೆ, ಈ ವಿಚಾರವನ್ನು ಸ್ವತಃ ದಿವ್ಯ ಅವರ ತಾಯಿಯೇ ತಿಳಿಸಿದ್ದಾರೆ ಎಂದು ಪ್ರಶಾಂತ್ ಸಂಬರ್ಗಿ ಅವರು ಈ ಮೂಲಕ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.